ಕ್ಯಾಂಪಿಂಗ್ ಅಂಡ್ ಟ್ರಕ್ಕಿಂಗ್ ವಿಚ್ ವಿ ಹ್ಯಾಡ್ ಇನ್ ಗಂಡಿಕೋಟ ಗಂಡಿಕೋಟ ಆಂಧ್ರಪ್ರದೇಶ ಇರೋದು ಇಟ್ಸ್ ಅರೌಂಡ್ 300 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಓಕೆ ಯು ಕ್ಯಾನ್ ಗೋ ಯೂರ್ ಅಂಡ್ ಸ್ಟೇ ಓವರ್ ನೈಟ್ ಸೊ ಇವನ್ ನಮ್ದು ಓನ್ ಟೆಂಟ್ಸ್ ಕೂಡ ತಗೊಂಡು ಹೋಗ್ಬೋದು ಆರ್ ಯು ಕ್ಯಾನ್ ಜಸ್ಟ್ ರೆಂಟ್ ಇಟ್ ಔಟ್ ಫ್ರಮ್ ದೇರ್ ಯು ಹ್ಯಾವ್ ಟೂ ಆಪ್ಷನ್ಸ್ ದೇರ್ ಒನ್ ಇಸ್ ಲೈಕ್ ಯು ಕ್ಯಾನ್ ಬುಕ್ ಇಟ್ ಫ್ರಮ್ ಅ ಪ್ರೈವೇಟ್ ಏಜೆನ್ಸೀಸ್ ಆರ್ ವಿತ್ ದ ಗವರ್ಮೆಂಟ್ ಯು ಹ್ಯಾವ್ ಟು ಬುಕ್ ಇಟ್ ಇನ್ ಅರ್ಲಿ ಬಿಫೋರ್ ಗೋಯಿಂಗ್ ದೇರ್ ವಿ ಹ್ಯಾವ್ ಬುಕ್ಡ್ ಇಟ್ ಥ್ರೂ ಪ್ರೈವೇಟ್ ಏಜೆನ್ಸೀಸ್ ಇಟ್ ವಾಸ್ 1000 INR ಪರ್ ಪರ್ಸನ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಅಂಡ್ ಡಿನ್ನರ್ ಐ ಸಜೆಸ್ಟ್ ಯು ಟು ಟೇಕ್ ದ ಗವರ್ಮೆಂಟ್ ಒನ್ಸ್ ಆಸ್ ಇಟ್ ಹ್ಯಾಸ್ ದ ಎಸಿ ಅಂಡ್ ಅಟ್ಯಾಚ್ಡ್ ವಾಶ್ರೂಮ್ಸ್ Okay, all these details I'm going to put in the description here. So go and check it out. And if you need any more details, just comment it. I can provide the more details on this. So Shiro, let's go and see how was our trucking experience and camping experience in Gandikota. We were around 8 people. 2 cars al hogidvi. ಆನ್ ದ ವೇ ಲೇಪಾಕ್ಷಿ ಟೆಂಪಲ್ ಕೂಡ ವಿಸಿಟ್ ಮಾಡಿದ್ವಿ ಇಟ್ಸ್ ಅ ಹಿಸ್ಟಾರಿಕಲ್ ಟೆಂಪಲ್ ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಇಲ್ಲೊಂದು ಪಿಲ್ಲರ್ ಇದೆ ಅದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಅದಕ್ಕೇನು ಸಪೋರ್ಟ್ ಇಲ್ಲ ಕೆಳಗಡೆ ಅದನ್ನೇ ಚೆಕ್ ಮಾಡ್ತಾ ಇದೀವಿ ಇಲ್ಲಿ ಓವರ್ ಆಲ್ ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಅ ಸ್ಟಾಪ್ ಓವರ್ ಆಸ್ ಇಟ್ಸ್ ಆನ್ ದ ವೇ ಟು ಅವರ್ ಡೆಸ್ಟಿನೇಷನ್ ನೆಕ್ಸ್ಟ್ ವಿ ವೆಂಟ್ ಟು ಬೆಲ್ಲಂ ಕೇಸ್ ಇದು ಆನ್ ದ ವೇ ಏನಲ್ಲ ಅರೌಂಡ್ 50 ಕಿಲೋಮೀಟರ್ ಡಿವಿಯೇಷನ್ ಬಟ್ ಇಟ್ಸ್ ಡೆಫಿನೆಟ್ಲಿ ವರ್ತ್ ಗೋಯಿಂಗ್ ದಿಸ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಕೇವ್ ಇನ್ ಇಂಡಿಯಾ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಲಾಂಗ್ ಇದೆ ತುಂಬಾನೇ ಹ್ಯುಮಿಡಿಟಿ ಇರುತ್ತೆ ಒಳಗಡೆ ಸೊ ಅಂಡ್ ದೆನ್ ಯು ಹ್ಯಾವ್ ಟು ವಾಕ್ ಅ ಲಾಟ್ ಹಿಯರ್ ಸೊ ಪ್ಲಾನ್ ಯುವರ್ ಜರ್ನಿ ಅಕಾರ್ಡಿಂಗ್ಲಿ ಆಸ್ ದಿಸ್ ಪ್ಲೇಸ್ ಇಸ್ ಆಲ್ಸೋ ಕ್ಲೋಸಸ್ ಬೈ 5 PM After all this, we finally reaching towards our destination, Gandikota. Now, reach ago shutke around 8 p.m. agito. Bonfire was arranged from the team whom we have booked. We enjoyed, partied and slept in the tents. Actually, night eno view kanaslilla. ಬೆಳಗ್ಗೆ ಇದ್ರೆ ವ್ಯೂ ಆರ್ ಮೆಸ್ಮರೈಸ್ಡ್ ವಿತ್ ದಿಸ್ ವ್ಯೂ ಸನ್ರೈಸ್ ನೋಡೋಕ್ಕೋಸ್ಕರ ಬೆಳಗ್ಗೆನೆ ಇದ್ದಿದ್ವಿ ಇಟ್ ವಾಸ್ ಡೆಫಿನೆಟ್ಲಿ ವರ್ತ್ ಅಂಡ್ ಇಟ್ ವಾಸ್ ಬ್ಯೂಟಿಫುಲ್ ವ್ಯೂ ವಿ ಕ್ಯಾನ್ ಗೋ ಡೌನ್ ನಿಯರ್ ದ ವಾಟರ್ ಅದಕ್ಕೊಂದು ಸ್ವಲ್ಪ ಟ್ರಕ್ ಮಾಡಬೇಕು ವಿ ಡಿಡ್ ದ ಟ್ರಕ್ಕಿಂಗ್ ಅಂಡ್ ವಿ ರೀಚ್ ದೇರ್ ಬಟ್ ಆದರೆ ಅಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಇಟ್ ವಾಸ್ ನಾಟ್ ಅಲೌಡ್ ಬಿಕಾಸ್ ರೀಸೆಂಟ್ಲಿ ದರ್ ವಾಸ್ ಸಮ್ ಇನ್ಸಿಡೆಂಟ್ ಹಸ್ ಹ್ಯಾಪನ್ ದಟ್ಸ್ ಅ ರೀಸನ್ ಆಫ್ಟರ್ ಸ್ಪೆಂಡಿಂಗ್ ಸಮ್ ಟೈಮ್ ಡೌನ್ ವಿ ಸ್ಟಾರ್ಟೆಡ್ ಟ್ರಕ್ಕಿಂಗ್ ಬ್ಯಾಕ್ ಮೇಲ್ 10-12 ವರ್ಷಕ್ಕೆ ಫುಲ್ ಸುಸ್ತಾ ಹೋಗಿತ್ತು ಬ್ರೇಕ್ಫಾಸ್ಟ್ ಬೇರೆ ತಿಂದಿರಲಿಲ್ಲ ಇನ್ನ ಲಾಕ್ಡೌನ್ ಟೈಮಲ್ಲಿ ಮನೇಲಿ ಕುತ್ಕೊಂಡು ನಮ್ಮ ಸ್ಟಾಮಿನಾ ಚೆಕ್ ಮಾಡ್ದಂಗೆ ಆಯ್ತಿಲ್ಲಿ ನಿಯರ್ ಬೈ ಫೋರ್ಟ್ ಇದೆ ವಿ ವಿಸಿಟೆಡ್ ಆಲ್ ದ ಫೋರ್ಟ್ಸ್ ಅಂಡ್ ಟುಕ್ ಫ್ಯೂ ಪಿಕ್ಚರ್ಸ್ ಆನ್ ದ ವೇ ವಿ ಸಾ ದಿಸ್ ಬ್ಯೂಟಿಫುಲ್ ಸನ್ಫ್ಲವರ್ ಫಾರ್ಮ್ ಇಮಿಡಿಯೇಟ್ಲಿ ಕಾರ್ ಸ್ಟಾಪ್ ಮಾಡಿ ಡೈರೆಕ್ಟ್ ಪಿಕ್ಚರ್ಸ್ಗೆ ಫುಲ್ ಅಟ್ಯಾಕ್ ನಾವೆಲ್ಲರೂ ಇಲ್ಲಿ ಓವರ್ಆಲ್ ಇಟ್ ವಾಸ್ ಅ ವಂಡರ್ಫುಲ್ ವೀಕೆಂಡ್ ಸ್ಪೆಂಡ್ ಇಫ್ ಯು ಪ್ಲಾನಿಂಗ್ ಯುವರ್ ವೀಕೆಂಡ್ ಗೆಟ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಡೋಂಟ್ ಮಿಸ್ ಔಟ್ ದಿಸ್ ಪ್ಲೇಸ್ ಇಲ್ಲಿ ಕೆಳಗಡೆ ಬೆಲ್ ಐಕಾನ್ ಇದೆ ಹೋಗಿ ಪ್ರೆಸ್ ಮಾಡಿ ದನ್ ಸಬ್ಸ್ಕ್ರೈಬ್ ದ ಚಾನೆಲ್ ಯು ವಿಲ್ ಗೆಟ್ ಟು ಸೀ ಮೋರ್ ವಿಡಿಯೋಸ್ ಹಿಯರ್ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಹೇಳಿ ಏನಿಸ್ತು ಈ ವಿಡಿಯೋ ಅಂತ ಥ್ಯಾಂಕ್ ಯು